ಭಾರತದಲ್ಲಿ ಪ್ರತಿ 33 ಸೆಕೆಂಡ್ಗಳಿಗೊಮ್ಮೆ ಹೃದಯ ರೋಗದಿಂದ ಸಾವನ್ನಪ್ಪುತ್ತಾರೆ. ಹೀಗಾಗಿ ನಮ್ಮ ಹೃದಯದ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಹೃದಯವನ್ನ ನಾವು ಹೇಗೆ ಕಾಪಾಡಿಕೊಳ್ಳಬಹುದು ಎಂಬ ವಿಷಯದ ಬಗ್ಗೆ ನಗರದ ಖಾಸಗಿ ಹೋಟೆಲ್ನಲ್ಲಿ ದಿಲ್ ಸೆ ದಿಲ್ ತಕ್ ಹೆಲ್ದಿ ಹಾರ್ಟ್ ಎಂಬ ಟಾಕ್ ಶೋ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಹೇಗೆ ಹೃದಯ ಸಮಸ್ಯೆ ಉಂಟಾಗುತ್ತದೆ, ಈ ಸಮಸ್ಯೆಗಳನ್ನ ಹೇಗೆ ತಡೆಗಟ್ಟಬಹುದು ಹಾಗೂ ಯಾವ ವಯಸ್ಸಿನವರಿಗೆ ಹೃದಯ ರೋಗಗಳು ಬರುತ್ತವೆ ಎಂಬುದರ ಬಗ್ಗೆ ಚರ್ಚಿಸಲಾಯಿತು. ಇವಾಗ ಏನಾಗ್ತದೆ, ಪ್ರಿಮೆಚೂರ್ ಕನ್ವರ್ಟೆಡ್ ಡಿಸೀಸ್, ಈ ಕಡಿಮೆ ವಯಸ್ಸಿನಲ್ಲೇ ಈ ಜನಗಳಿಗೆ 30 ವರ್ಷ 35 40 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಅಂದರೆ ಹೃದಯಾಘಾತ ಆಗ್ತಾಯಿದೆ. ಅದರಲ್ಲೂ ಇಂಡಿಯನ್ಸ್ಗೆ ಭಾಳ ಹೆಚ್ಚದು. ಯೂಶಲ್ ನಾವು ಜಯದೇವದಲ್ಲಿ ನಾನು 30 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. 40% ಆಲ್ಮೋಸ್ಟ್ ಲೆಸ್ ದೆನ್ 40 ಇಯರ್ಸ್, 40 ವರ್ಷದಿಂದ ಕೆಳಗೆವರೆಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು ಮುಖ್ಯವಾದ ಕಾರಣ ಜೆನೆಟಿಕ್ ಪ್ರಿಡಿಸ್ಪೋಷನ್, ಪ್ರಾಬಲಿ ಹೆರಿಡಿಟ್ರಿ, ಜೀನ್ಸಲ್ಲೇ ಇರ್ಬೋದು ಒಂದು 20 ಜನಕ್ಕೆ. ಅದರ್ ಇಂಪಾರ್ಟೆಂಟ್ ಸ್ಮೋಕಿಂಗ್ ಕಾಮನ್, ಪ್ರಾಬಲಿ ಯಂಗ್ಸ್ಟರ್ಸಲ್ಲಿ ಭಾಳ ಜನ ಸ್ಮೋಕ್ ಮಾಡ್ತಾರೆ. ನಾವು ಒಂದು 2500 ಮುಖ್ಯವಾಗಿ ಆ ಹಾರ್ಟಿಂದು ನೋವು ಅಥವಾ ಡಿಸ್ಕಂಫರ್ಟ್ ಅಂತ ಹೇಳ್ತೀವಿ, ಫ್ರಮ್ ಲೋವರ್ ಜಾ ಟು ಅಂಬಿಲಿಕಸ್ ಬರ್ಬೋದು. ಪೇಯ್ನ್ ನೋವು ಅಂತ ಇರಬೇಕಂತಿಲ್ಲ, ಹೆವಿನೆಸ್ ಅಂತ ಹೇಳ್ತಾರೆ, ಒಂದು ಭಾರ ಥರ ಎದೆಯಲ್ಲಿ ಒಂದು ತುಂಬ ಭಾರ ಥರ, ಅದು ಉರಿನೂ ಆಗ್ಬೋದು. ಆ್ಯಂಡ್ ಜೊತೆಗೆ ಏನು ಬೆವರು ಬಂದರೆ ಅಥವಾ ಉಸಿರಾಡೋ ಕಷ್ಟ ಇದ್ದರೆ ಅದು ಸ್ವಲ್ಪ ರಿಸ್ಕಿ ಇರ್ಬೋದು. ಅಂತನೂ ಇಗ್ನೋರ್ ಮಾಡಬಾರ್ದು. ಹಾರ್ಟ್ ಈಸ್ ಅನ್ ಇಂಟರ್ನಲ್ ಆರ್ಗನ್, ಅಂದರೆ ಒಳಗಡೆ. ಸೊ ಹಾರ್ಟ್ದು ನೋವು